ಏ ಯಾಕೋ ಇಷ್ಟು ಬೇಗ ಇದ್ ಬಂದೆ? ಅಪ್ಪ ನೀನ್ ರೆಸ್ಟ್ ತಗೋ, ನಾನೇ ಹಾಲಕ್ಕೆ ಹೋಗ್ತೀನಿ. ಬೇಡ ಕಣೋ, ನೀನ್ ಯಾಕೆ ಹೋಗ್ತೀಯ? ಈ ಸಲ ನೀನು 10ನೇ ಕ್ಲಾಸು, ನೀನ್ ಮನೇಲಿ ಕುತ್ಕೊಂಡು ಚೆನ್ನಾಗಿ ಓದ್ಕೋ, ಅವರೇ ಹೋಗ್ತಾರೆ. ಅಪ್ಪ ನೋಡು ಕೆಮ್ತಿದ್ದಾರೆ, ಈ ಚಳಿನಲ್ಲಿ ಆಚೆ ಹೋದ್ರಂತೂ ಇನ್ನೂ ಜ್ವರ ಜಾಸ್ತಿ ಆಗುತ್ತೆ. ಹೇಗಿದ್ರು ಎಕ್ಸಾಮ್ಸ್ ಹತ್ರ ಬರ್ತಿದೆ, ಹಾಲಾಕ್ಬಿಟ್ಟು ಬಂದು ಓದ್ಕೋತೀನಿ. ಏಯ್ ನೀನು ಓದ್ಕೋ, ನಾನು ಹಾಲಾಗ್ತೀನಿ. ಅಪ್ಪ ಬೇಡಪ್ಪ, ಇನ್ಮೇಲಿಂದ ನಾನೇ ಹಾಲಾಗ್ತೀನಿ, ನೀ ಹೋಗಿ ಮಲ್ಕೋ. ಅಪ್ಪ ಅಮ್ಮಂಗೆ ಇನ್ನೇನು ಬೇಕು ಹೇಳಿ, ನಮ್ಮ ಮಗ ಹರೀಶ ನಿಜವಾಗ್ಲೂ ಲಕ್ಷಕ್ಕೊಬ್ಬ. ಒಂದು ಕಡೆ ಓದ್ನಲ್ಲಿ ಮುಂದು, ಮತ್ತೊಂದು ಕಡೆ ಮನೆಯವ್ರ ಬಗ್ಗೆ ಕಾಳಜಿ, ಮನೆ ಕಡೆ ಜವಾಬ್ದಾರಿ. ಹೆಮ್ಮೆ ಅನ್ಸುತ್ತೆ, SSLC ಓದ್ತಿದ್ದಾನೆ, ಸ್ಕೂಲ್ಗೆ ಫಸ್ಟು, ನಾವು ಹೆಚ್ಚಿಗೆ ಓದಿಲ್ಲ. ಆದರೆ 10ನೇ ಕ್ಲಾಸು ಓದೋದು ಕಷ್ಟ ಅಂತ ಬೇರೆಯವ್ರು ಹೇಳೋದು ಕೇಳಿದ್ದೀವಿ. ಓದಿನ ನಡುವೆನೂ ನಮ್ಮನ್ನು ಇಷ್ಟು ಚೆನ್ನಾಗಿ ನೋಡ್ಕೋತಾನೆ, ನನ್ನ ಕಣ್ಣೇ ಬೀಳುತ್ತೆ ಅವನ ಮೇಲೆ. ಇಂಥ ಮಗನ ಪಡೆಯೋಕೆ ಪುಣ್ಯ ಮಾಡಿರಬೇಕು. ಸರೋಜಿನಿ ನಾಯ್ಡು, ನೋನ್ ಆಸ್ ದ ನೈಟಿಂಗಲ್ ಆಫ್ ಇಂಡಿಯಾ, ವಾಸ್ ಒನ್ ಆಫ್ ದ ಮೋಸ್ಟ್ ಡಿಪೆಂಡಬಲ್ ಪರ್ಸನ್ಸ್ ಇನ್ ಹೋಮ್ ಗಾಂಧೀಜಿ ಕುಡ್ ರಿಪೋಸ್ ಕಾನ್ಫಿಡೆನ್ಸ್. ರೀ ಅವನು ಓದ್ತಿರೋದು ನನಗಂತೂ ಅರ್ಥ ಆಗ್ತಿಲ್ಲ, ಆದರೆ ಅವನು ಓದೋದು ಕೇಳಿಸ್ಕೊಂಡ್ರೆ ಒಳ್ಳೆ ಇಂಗ್ಲೀಷ್ ಟಿವಿನಲ್ಲಿ ಹೇಳ್ತಾರಲ್ಲ ಹಂಗಿದೆ ಅಲ್ವೇನ್ರಿ? ಹೂನ್ಮ್ಮ, ನಿನ್ನ ಮಗ ಕೆಮ್ಮಿದ್ರೂ ಇಷ್ಟ ಆಗುತ್ತೆ, ಸೀನಿದ್ರೂ ಇಷ್ಟ ಆಗುತ್ತೆ. ನಾನು ಅವನ ಬಗ್ಗೆ ಏನು ಹೇಳಿದ್ರು ಅವನು ಹೊಗಳ್ತೀನಿ ಅಂತಿರಲ್ಲ. ಹೌದು ರೀ, ನನ್ನ ಮಗ ಬುದ್ಧಿವಂತಾನೆ, ಅವನು ಹೊಗಳೋದ್ರಲ್ಲಿ ಏನು ತಪ್ಪು? ನಿಮಗೂ ಅವನ ಬಗ್ಗೆ ಹೇಳ್ಕೋಬೇಕು ಅಂತ ಆಸೆ ಆಗುತ್ತೆ, ಆದರೆ ನೀವು ಹೇಳ್ಕೊಡಲ್ಲ, ನಾನು ಹೇಳ್ಕೊತೀನಿ ಅಷ್ಟೇ. ಹೇಳೋದೆಲ್ಲ ನೀನೇ ಹೇಳ್ಬಿಟ್ಟಿಯಲ್ಲ, ಇನ್ನು ನಾನಿನ್ನೇನು ಹೇಳೋದು? ಲಕ್ಷ್ಮೀ ಸ್ವಾಮಿನಾಥನ್ ವಾಸ್ ದ ಕಮಾಂಡರ್ ಆಫ್ ರಾಣಿ ಝಾನ್ಸಿ ರೆಜಿಮೆಂಟ್, ದ ವುಮೆನ್ಸ್ ವಿಂಗ್ ಆಫ್ ಇಂಡಿಯನ್ ನ್ಯಾಷನಲ್ ಆರ್ಮಿ, ಫೌಂಡೆಡ್ ಬೈ ಸುಭಾಷ್ ಚಂದ್ರ ಬೋಸ್. ಹಾಯ್ ರಾಜಿ. ಏನು ಇವತ್ತು ಗಾಳಿ ಈ ಕಡೆ ಬೀಸ್ಬಿಟ್ಟಿದೆ? ಹಂಗೇನಿಲ್ಲ, ಕಾಲೇಜ್ ಮುಗಿಸ್ಕೊಂಡು ಹಿಂಗೆ ಹೋಗ್ತಿದ್ನಲ್ಲ, ನಿನ್ನ ಬೇರೆ ನೋಡಿದೆ, ಹಂಗೆ ಮಾತಾಡ್ಸ್ಕೊಂಡು ಹೋಗೋಣ ಅನ್ಕೊಂಡೆ. ಮತ್ತೆ ಹೆಂಗಿದೆ ಪ್ರಿಪ್ರೇಷನ್? ಹಾಂ ಚೆನ್ನಾಗಿದೆ, ನೀನು ಎವ್ರಿಡೇ ಹಿಂಗೇ ತಾನೇ ಹೋಗೋದು? ಹೌದು, ಏಕೆ? ಇಷ್ಟು ದಿನ ಇಲ್ಲದೆ ಇರೋದು ಇವತ್ತೇನು ವಿಶೇಷ? ನಿಲ್ಲಿಸ್ಬಿಟ್ಟು ಮಾತಾಡ್ತಿದ್ಯಾ, ಏನೋ ಇದೆ ಹೇಳು. ಪರವಾಗಿಲ್ಲ, ಇಲ್ಲ ಇಲ್ಲ ಹಂಗೆಲ್ಲ ಏನಿಲ್ಲ. ಆಹ ಕಳ್ಳ ನಗು ನೋಡು, ಏನು ಇಲ್ಲ ಅನ್ನೋದ್ರಲ್ಲಿ ಎಲ್ಲ ಇದೆ ಅಂತ ಹೇಳ್ತಿದ್ಯಾ? ಇಲ್ಲ ಇಲ್ಲ ಸೀರಿಯಸ್ಲಿ ಹಂಗೆಲ್ಲ ಏನಿಲ್ಲ, ಬಟ್ ನಿನ್ನ ಫ್ರೆಂಡ್ ಚಂದನ. ಅದೇ ಅನ್ಕೊಂಡೆ. ಲೇ ಅವಳು ಸವಾಸಕ್ಕೆ ಹೋಗದೆ ಇರೋದೇ ವಾಸಿ, ಅದು ಭಾರಿ ಕುಡಿಮೆ. ಓದು ಓದು ಓದು, ಅವಳಗ್ ಅಷ್ಟು ಬಿಟ್ಟರೆ ಬೇರೆ ಪ್ರಪಂಚನೇ ಇಲ್ಲ. ಬಟ್ ಆ ಹರೀಶ್ ಜೊತೆನಲ್ಲಿ ಸುತ್ತಾಡ್ತಾ ಇರ್ತಾಳಲ್ಲ. ಅವನು ಅದೇ ಕೇಸು, ಸ್ಕೂಲ್ ಅಲ್ದರೆ ರೋಡಲ್ಲೂ ಸೈನ್ಸ್ ಮ್ಯಾಥ್ಸ್ ಅಂತ ಮಾತಾಡ್ಕೊಂಡು ಓಡಾಡ್ತಿರ್ತಾರೆ. ಅವರಿಬ್ರು ಒಟ್ಟಿಗೆ ಇದ್ರೆ ನಾವೆಲ್ಲ ಮೆಲ್ಲುಗಳಿಂದ ಎಸ್ಕೇಪ್ ಆಗಿ ಹೋಗ್ತೀವಿ. ನಾನೆಲ್ಲೋ ಅವರಿಬ್ರು ಬರೀ ಫ್ರೆಂಡ್ಸ್ ಅಲ್ಲ, ಬಟ್ ಸಮಥಿಂಗ್ ಸ್ಪೆಷಲ್ ಅನ್ಕೊಂಡಿದ್ದೆ. ನನ್ನ ಪ್ರಕಾರ ಆ ಥರ ಏನಿಲ್ಲ, ಬಟ್ ಚಂದನಂಗೆ ಹರೀಶ್ ಮೇಲೆ ತುಂಬ ರೆಸ್ಪೆಕ್ಟ್ ಇದೆ. ಮನೆ ಕಡೆನೂ ಕಷ್ಟಪಡ್ತಾನೆ, ಜೊತೆಗೆ ಓದ್ರಲ್ಲಿ ಆಟದಲ್ಲಿ ಎಲ್ಲದರಲ್ಲೂ ಮುಂದಿದ್ದಾನೆ. ಅದಕ್ಕಿರ್ಬೋದು ಅವನ ಬಗ್ಗೆ ಯಾವಾಗಲೂ ಮಾತಾಡ್ತಿರ್ತಾಳೆ. ಹೌದು, ಅವಳು ಮನೆಯಲ್ಲಿ ಬರುತ್ತೆ. ಯಾಕೆ ಮನೆ ಹತ್ರ ಹೋಗಿ ಬೀಟ್ ಹೊಡಿಯಕ್ಕ? ಚಿಚಿ ಹಂಗಲ್ಲ, ಬಟ್ ಸುಮ್ಮನೆ ಕೇಳಿದೆ. ಅಂಕಲ್ ಫ್ರೆಂಡ್ ಸೇಟು ಇದ್ದಾರಲ್ಲ, ಅವ್ರ ಅಂಗಡಿಯಿಂದ ಮೂರನೇ ಮನೆನೇ ಇಳಿದು. ಹುಷಾರು, ಅವ್ರ ಅಪ್ಪ ಮುಂಚೆ ಮಿಲ್ಟ್ರಿಯಲ್ಲಿ ಇದ್ರಂತೆ. ಏನಾದ್ರು ತರಲೆ ಮಾಡಿದ್ರೆ ಸೀದಾ ಗನ್ಗೆ ಕೈ ಹಾಕೋದು. ಹಂಗೆಲ್ಲ ಏನಿಲ್ಲಮ್ಮ. ಆಮೇಲೆ ನೀನು ಅಷ್ಟೇ, ಹರೀಶು ನನ್ನ ಫ್ರೆಂಡ್ ಮನೆ ಬಗ್ಗೆ ವಿಚಾರಿಸ್ದ, ಹಂಗೆ ಹಿಂಗೆ ಅಂತೆಲ್ಲ ಹೇಳ್ಕೊಂಡು ತಿರ್ಗಾಡ್ಬೇಡ. ಹೌದು, ನಾಳೆನೇ FM ರೇಡಿಯೋನಲ್ಲಿ ಹೇಳೋಣ ಅಂತಿದ್ದೆ. ಹೋಗಲ್ಲ, ನನಗೆ ಮಾಡಕ್ಕೆ ಬೇರೆ ಕೆಲಸ ಇಲ್ವಾ? ಏ ಹಂಗೆಲ್ಲ ಏನಿಲ್ಲ, ಅಂಕಲ್ ಆಂಟಿನ ಕೇಳ್ದೆ ಅಂತೇಳಿ. ಓಕೆ ಬಾಯ್. ಬಾಯ್. ದೊಡ್ಡ ಹೀರೋ ಅನ್ಕೊಂಡಿದ್ಯಾ? ಇಲ್ವಲ್ಲ, ನೀವು ಯಾರು ಅಂತ ಗೊತ್ತಾಗ್ಲಿಲ್ಲ. ನಾನು ನಿನ್ನ ಸ್ಕೂಲ್ ಸೀನಿಯರ್, ನಿನ್ನ ಸ್ಕೂಲಲ್ಲೇ ಓದಿದ್ದು, ಇವಾಗ ಕಾಲೇಜ್ಗೆ ಹೋಗ್ತಾ ಇದ್ದೀನಿ. ಸರಿ, ಏನು ಇವಾಗ ಏನು ವಿಷಯ? ನೋಡು ನಮ್ಮ ಹುಡುಗಿ ತಂಟೆಗೆ ಬರಬೇಡ, ಚೆನ್ನಾಗಿರಲ್ಲ.
ನಿಮ್ಮ ಹುಡುಗಿನ ಯಾರು? ಚಂದನ. ಓ, ನಮ್ಮ ಚಂದನನಾ? ನಿನ್ ಚಂದನ ಅಲ್ಲ, ನನ್ ಚಂದನ. ಆಯ್ತು, ನಿಮ್ ಚಂದನನೇ. ಏನಿವಾಗ ಬಿಡಿ, ಅವಳ ತಂಟೆಗೆ ಹೋಗ್ಬೇಡ, ಅವಳ ಹತ್ರ ಮಾತಾಡಿಸ್ಬೇಡ. ಅವಳನ್ನ ನಾನು ಲವ್ ಮಾಡ್ತಾ ಇದ್ದೀನಿ, ಅದು 2 ವರ್ಷದಿಂದ. ಸರಿ, ನೀವು ಏನು ಬೇಕಾರ ಮಾಡ್ಕೊಳ್ಳಿ, ನನಗೆ ಯಾಕೆ ಹೇಳ್ತಿದ್ದೀರಾ? ಚಂದನ ನನ್ನ ಫ್ರೆಂಡು, ಅದಕ್ಕೆ ನಾನು ಅವಳ ಜೊತೆ ಮಾತಾಡಿಸ್ತೀನಿ, ಅವಳು ನನ್ನ ಜೊತೆ ಮಾತಾಡ್ತಾಳೆ ಅಷ್ಟೇ. ಅದೇ, ಅದನ್ನೇ ಬೇಡ ಅಂತ ಇರೋದು, ಬಿಟ್ಬಿಡು. ನನ್ನ ಬಗ್ಗೆ ನಿನಗೇನೋ ಸರಿಯಾಗಿ ಗೊತ್ತಿಲ್ಲ. ನೋಡಿ, ನಿಮ್ಮ ಬಗ್ಗೆ ತಿಳ್ಕೊಳಕ್ಕೆ ನನಗೆ ಟೈಮೂ ಇಲ್ಲ, ಬೇಕಾಗೂ ಇಲ್ಲ. ನನಗೆ ಲೇಟ್ ಆಗ್ತಿದೆ, ಸ್ಕೂಲ್ಗೆ ಹೋಗಬೇಕು. ದಾರಿ ಬಿಡಿ. ಲವ್? ನೀನು ಸುಮ್ಮನೆ ಲವ್ ಲವ್ ಅಂತ ಪಡ್ಕೊತೀರೋ? ಅವ್ನು ಲವ್ ಇಲ್ಲ ಅಂತೇಳಿ ನಿಮ್ಮ ಹುಡುಗ ಇದಾಗ ಓಡಾಗ್ತಾನೆ. ನೋ ನೋ ವೇ, ನಾನು ಅವ್ನು ಯಾವುದೇ ಕಾರಣಕ್ಕೂ ಬಿಡಲ್ಲ. ನೀನು ಬೇಕು ಅನ್ಸಿದ್ದಲ್ಲ, ನಿಮ್ಮಮ್ಮ ನೀನು ಕೇಳೋದಕ್ಕೆ ಮುಂಚೆನೇ ಕೊಡಿಸ್ಬಿಡ್ತಾರ. ಬಟ್ ಇದು ಹಂಗಲ್ಲಮ್ಮ, ಇದಕ್ಕೆ ನೀನೇ ಎಫರ್ಟ್ಸ್ ಹಾಕ್ಬೇಕು. ನೈನಂ ಚಿಂದಂತಿ ಶಸ್ತ್ರಾಣಿ ನೈನಂ ದಹಂತಿ ಪಾವಕಃ. ಇದರ ಅರ್ಥ, ಶಸ್ತ್ರಗಳಿಂದ ತುಂಡಾಗಿಸಲು ಸಾಧ್ಯವಿಲ್ಲ, ಬೆಂಕಿಯಿಂದ ಸುಡಲು ಸಾಧ್ಯವಿಲ್ಲ. ಜ್ಞಾನವು ವಿದ್ಯೆಯು ಹಂಚಿದಷ್ಟು ಹೆಚ್ಚುತ್ತದೆ. ಇವತ್ತೇ ಕೊನೆ ದಿನ, ಇವತ್ತು ಸ್ಕೂಲ್ ಮುಗಿದೋಗುತ್ತೆ, ಇವತ್ತು ಎಲ್ಲ ಪ್ರೈಸಸ್ ಕೊಡ್ತಾರೆ, ನೀವು ಬರಲೇಬೇಕಮ್ಮ. ಇವತ್ತು ತುಂಬ ಕೆಲಸ ಇದೆ ಕಣೋ ನನಗೆ, ನಂಗೆ ಬರೋಕ್ಕಾಗಲ್ಲ. ನಿಮ್ಮಪ್ಪ ಬರ್ತಾರ ಕೇಳು. ಮೈ ಸರಿಯಿಲ್ಲ ಕಣೋ, ಇಲ್ಲಾಂದರೆ ಕೆಲಸ ಬಿಟ್ಟು ಮನೇಲಿ ಕೂತ್ಕೊಂತಿದ್ದ. ನನಗೂ ಬರೋದಕ್ಕೆ ಆಸೆ, ಆದರೆ ಅಲ್ಲಿ ಭಾಳ ಕೂತ್ಕೊಳಕ್ಕಾಗಲ್ಲ ಕಣೋ. ನೋಡು, ನಾವೆಲ್ಲೇ ಇದ್ರು ನಮ್ಮ ಆಶೀರ್ವಾದ ಸದಾ ನಿಮ್ಮ ಮೇಲಿರುತ್ತೆ, ಹೋಗ್ಬಿಟ್ ಬಾ. ಈ ಫಿಲಮ್ ಡೈಲಾಗ್ ಎಲ್ಲ ಏನು ಕಮ್ಮಿ ಇಲ್ಲ, ಹೋಗ್ಬಿಟ್ಟು ಬರ್ತೀನಿ. ಹುಷಾರೋ? ಅವತ್ತು ಸ್ಕೂಲಲ್ಲಿ ಅವನ ಖುಷಿ ಸಡಗರ ನೋಡೋಕ್ಕೆ ನಾವು ಬರಲಿ ಅಂತ ಆಸೆ ಪಟ್ಟ. ಆದರೆ ನಾವು ಹೋಗೋಕ್ಕಾಗಲಿಲ್ಲ. ಅವತ್ತು ನಾವು ಹೋಗಿದ್ದಿದ್ರೆ ಈ ದಿನ ಬರ್ತಿರ್ಲಿಲ್ಲ. ನಾವು ತಪ್ಪು ಮಾಡಿದ್ವಿ. ನೋಡ್ತಿದ್ದೀನಿ ಏನ್ ದೊಡ್ಡ ಲಾರ್ಡ ನೀನು. ಬಾ, ನಾನು ಯಾರು ಅಂತ.
ಏಯ್ ಇರ್ರೋ ಇರ್ರೋ, ಸ್ಕೂಲ್ ಮುಂದೆ ಗಲಾಟೆ ಬೇಡ, ಆ ಕಡೆ ಹೋಗಿ ಮಾತಾಡೋಣ. ನಡಿ ಆ ಕಡೆ ಹೋಗಿ. ನಿನಗೆ ಎಷ್ಟು ಸಲ ಹೇಳಿಲ್ಲ ನಾನು ಚಂದನನ ಜೊತೆ ಓಡಾಡಬಾರ್ದು, ಚಂದನನ ಜೊತೆ ಮಾತಾಡಬಾರ್ದು ಅಂತ. ಯಾಕೆ ಮಾತಾಡಬಾರ್ದು? ಅವಳು ನನ್ನ ಕ್ಲಾಸ್ಮೇಟು, ನಿನ್ಗೇನು ಕಷ್ಟ? ಮೇಡಮ್ ಮೇಡಮ್ ಮೇಡಮ್, ಏನ್ ಮೇಡಮ್ ಪಾಲಿಸಿ ಮಾಡಿಸಿರೋ ಖುಷಿಯಲ್ಲಿ ಫೈಲೇ ಮಾಡ್ತಾ ಹೋಗ್ತಿದ್ದೀರಾ? ಒಳ್ಳೆ ಲಕ್ ಮೇಡಮ್ ನಿಮ್ಗೆ ಇವತ್ತು. ಏನ್ ಮೇಡಮ್, ನಮ್ ಬಾಸ್ ದೊಡ್ಡ ಪಾಲಿಸಿನೇ ಮಾಡ್ಸಿದ್ದಾರೆ. ಈ ಪಾಲಿಸಿ ಮಾಡ್ಸಕ್ ನಾನು ಎಷ್ಟು ಓಡಾಡಿದ್ದೀನಿ ಗೊತ್ತಾ? ಅದಿರ್ಲಿ, ನಿಮ್ದೊಂದೆರಡು ಪಾಲಿಸಿ ಮಾಡಿಸಿ, ನಿಮ್ ಫ್ರೆಂಡ್ಸ್ಗೆ ಪಾಲಿಸಿ ಮಾಡ್ಸಕ್ ಹೇಳಿ. ಆಗೋ ಈಗ ಮಾತಾಡಿ ಪಾಲಿಸಿ ಮಾಡಿಸೋ ತರ ಮಾಡ್ಬಿಡ್ತೀರಲ್ಲ. ಏನ್ ಮಾಡೋದು, ನಮ್ ಕೆಲ್ಸನೇ ಅದಲ್ವಾ? ಅದು ಸರಿ ಮೇಡಮ್. ಸರಿ, ನಾನು ಇನ್ ಬರ್ತೀನಿ. ಸರಿ ಮೇಡಮ್, ಬಾಯ್. ಏ, ಆ ಪ್ರಾಪರ್ಟಿ ನಮ್ದು, ಯಾವ ನೇನೆ ಅಂದ್ರು ಅಷ್ಟೇ ಅಡ್ವಾನ್ಸ್ ಕೊಟ್ಟಿದ್ದೀನಿ, ಪರ್ಚೇಸ್ ಮಾಡೇ ಮಾಡ್ತೀನಿ. ಬಿಟ್ಕೊಡಲ್ಲ ಅಂದ್ರೆ ಬಿಟ್ಕೊಡಲ್ಲ, ಹೇಳಿದ ಅರ್ಥ ಆಯ್ತು ತಾನೆ? ಏ, ಯಾವನ ಹತ್ರ ಮಾತಾಡ್ತಾ ಇದ್ಯೋ? ಯಾವನೇನು ಮಾಡ್ಕೊಳಕ್ ಆಗಲ್ಲ, ನಿನ್ನಂತರನ ಬೇಕಾದಷ್ಟು ಜನ ನೋಡಿದ್ದೀನಿ, ಅದೇನ್ ಮಾಡ್ಕತ್ಯ ಮಾಡ್ಕೋಗಲೇ. ನಿನ್ನೆ ಮೊನ್ನೆ ಬಂದವರೆಲ್ಲ ನನಗೆ ಯಾವಾಗ ಆಗ್ತದೆ? ನೋಡಿ, ನಾನ್ ಬೀದಿ ಸುತ್ತಕ್ ಹೋಗಿರ್ಲಿಲ್ಲ, ಕೆಲ್ಸದ ಮೇಲೆ ಹೋಗಿದ್ದೆ. ಕತೆ ಹೇಳ್ಬೇಡ ಶಂಕರ. ನಾನೀಗ ಮಗು ನೋಡ್ಕೊಳಕ್ಕೆ, ಏನಕ್ಕೆ ಅವಳ ಮೇಲೆ ರೆಕ್ತಿಯ? ಮಗು ನೋಡ್ಕೊಳ್ಳೋದ್ ಒಂದ್ ದೊಡ್ಡ ಸಮಸ್ಯೆನ? ನೀವ್ ಸಿಟ್ಟು ಮಾಡ್ಕೊಳ್ಳೋದನ್ನ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ನೀವ್ ಫೋನ್ ಅಲ್ಲಿ ಮಾತಾಡೋದ್ ನೋಡಿದ್ರೆ ನಂಗೆ ಭಯ ಆಗತ್ತೆ. ಅವ್ರು ಎಂತವ್ರೋ ಏನೋ, ಈಗಿನ ಕಾಲದಲ್ಲಿ ಯಾರನ್ನು ನಂಬಕ್ಕಾಗಲ್ಲ, ಹುಷಾರಾಗಿರು. ನೋಡೇ, ಪಾಲಿಸಿ ಮಾಡ್ತಂಗಲ್ಲ ರಿಯಲ್ ಎಸ್ಟೇಟ್ ಬಿಸ್ನೆಸ್, ಇಲ್ಲಿ ನೀನಲ್ಲ ನಿಮ್ಮಪ್ಪ ಅಂದ್ರೆ ಕೆಲಸ ಆಗೋದು. ನನ್ಗೆ ಹೇಳಕ್ ಬರ್ತಾರೆ ನನ್ಗೆ. ಭಾಗ್ಯ ಅವನ್ಗೆ ಎಷ್ಟು ಹೇಳಿದ್ರು ಅಷ್ಟೇ. ಕೈ ಕಾಲು ತೊಳ್ಕೊಂಡು ಊಟ ಮಾಡಕ್ ಬಾ. ಇವ್ರಿಗೆ ಹೆಂಗ್ ಅರ್ಥ ಮಾಡಿಸ್ಬೇಕು ನಂಗಂತೂ ಗೊತ್ತಾಗ್ತಾ ಇಲ್ಲ. ಈ ನನ್ ಮಗನ್ಗೆ ಬಡ್ಕಂಡೆ ವಯಸ್ಸಿದ್ದಾಗ್ಲೇ ಮದ್ವೆ ಆಗುವಂತ, ಈಗ ಸಾಯೋ ಟೈಮಲ್ಲಿ ನೋಡು ಆಂಟಿ ಕಟ್ಕೋತಾ ಇದ್ದೀನಿ. ಎಲ್ರು ನಿಮ್ ತರನೇ ಅದೃಷ್ಟ ಮಾಡಿರ್ಬೇಕಲ್ಲ. ಅದೃಷ್ಟನಾ? ಏಕೆ? ಯಾಕೆ ಅಂದ್ರೆ ನನ್ನಂತ ಹೆಂಡತಿ ಪಡೆಯೋಕೆ ಪುಣ್ಯ ಮಾಡಿರ್ಬೇಕು. ನೀನ್ ಪುಣ್ಯ ಮಾಡಿದೆ ಕಣೆ, ನನ್ನಂತ ಗಂಡ ಸಿಗೋದಿಕ್ಕೆ. ಹ್ಮ್, ಸಾಕ್ ಸಾಕ್ ಮಲ್ಕೊಳ್ಳಿ ಸರ್. ವಿ, ನಾಳೆ ಏನಂತ ನೆನ್ಪಿದ್ಯಾ? ನಾಳೆನಾ? ಏನು ನಿಮಗೇನು ನೆನಪಿರಲ್ಲ ಅಲ್ಲ, ಹೋಗಿ ನಾನು ನಿಮ್ ಜೊತೆ ಮಾತಾಡಲ್ಲ. ಸಿಟ್ ಮಾಡ್ಕೊಂಡ್ರು ಎಷ್ಟು ಚೆನ್ನಾಗಿ ಕಾಣಿಸ್ತೀಯ, ಒಂದ್ ಮಗು ಆದ್ಮೇಲೂ. ಏನು ಬೇಕಾಗಿಲ್ಲ ನನಗಿದೆಲ್ಲ, ಹೋಗ್ಲಿ ಮರ್ತ್ಬಿಟ್ಟೆ. ನೀನು ಏನಂತ ಹೇಳು. ನಾಳೆ ನಮ್ ವೆಡ್ಡಿಂಗ್ ಆನಿವರ್ಸರಿ, ಅದನ್ನು ಮರ್ತ್ ಬಿಟ್ರ ನೀವು? ಸಾರಿ 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 ಸಾರಿ, ಮರ್ತೇ ಬಿಟ್ಟೆ ಕಣೆ. ಮರಿತೀರಾ ಮರಿತೀರಾ, ಎಲ್ಲ ಮರಿತೀರಾ ನೀವು. ನಿಂಗೆ ಏನ್ ಬೇಕೇಳು, ನಾಳೆ ಎಲ್ಲಿ ಕರ್ಕೊಂಡು ಹೋಗ್ಬೇಕೇಳು? ನಾಳೆ ನನ್ನ ಫೇವ್ರೆಟ್ ಆಕ್ಟರ್ ಮೂವಿ ರಿಲೀಸ್ ಇದೆ, ಕರ್ಕೊಂಡು ಹೋಗ್ರಿ ಪ್ಲೀಸ್ ಪ್ಲೀಸ್. ಅಷ್ಟೇ ತಾನೇ, ಅದಕ್ಕೆ ಯಾಕೆ ಅಷ್ಟೊಂದು ರಿಕ್ವೆಸ್ಟ್ ಮಾಡ್ಕೋತೀಯ? ಖಂಡಿತ ಕರ್ಕೊಂಡು ಹೋಗ್ತೀನಿ. ಆಸೆ ತೋರಿಸಿ ಮೋಸ ಮಾಡಬಾರ್ದು. ಭಾಗ್ಯನು ಇನ್ವಾಲ್ವ್ ಆಗಿದ್ದು ತಪ್ಪಿಸ್ಕೋಬಹುದು ಅಂತ ಸುಳ್ಳು ಬಗಳ್ಬೇಡ. ಹೇಳು, ನೀನು ಭಾಗ್ಯ ಎಷ್ಟು ದಿವಸದಿಂದ ಸುತ್ತಾಡ್ತಾ ಇದ್ದೀರಾ? ಸರ್, ಮದುವೆಗಿನ್ನ ಮುಂಚೆ ತುಂಬ ಸುತ್ತಾಡಿದ್ದೀವಿ ಸರ್. ಇತ್ತೀಚೆಗೆ ಭಾಗ್ಯ ನಂಗೆ ಸಿಗ್ಲೇ ಇಲ್ಲ, ಅವಳು ಇಂಪ್ರೆಸ್ ಮಾಡ್ಬೇಕಂತ ತುಂಬ ಟ್ರೈ ಮಾಡಿದೆ, ಅವಳು ಇಂಪ್ರೆಸ್ ಆಗಿಲ್ಲ ಸರ್. ಅದಕ್ಕೆ ಅವಳು ಗಂಡನ್ನ ಎತ್ಕಟ್ಬಿಟ್ಟೆ. ಏನಂತ ಎತ್ಕಟ್ಟಿದೆ? ಏನಾಯ್ತು? ಎಲ್ಲ ನನ್ ಕರ್ಮ. ಅಚ್ಚರಿ, ಏನಕ್ಕೆ ನನ್ ಕರ್ದೆ? ಅದೆಲ್ಲ ಇರ್ಲಿ, ಮೊದ್ಲು ನಿನ್ಗೆ ಏನಾಯ್ತಂತ ಹೇಳು. ಹೇಳ್ತೀನಿ ಅಂತ ಹೇಳಿದ್ನಲ್ಲ, ಏನಕ್ಕೆ ಕರ್ದೆ ಹೇಳು. ಏನಿಲ್ಲ,
ನನ್ ಗಂಡ ಯಾಕೋ ತುಂಬಾ ಕಿರಿಕಿರಿ ಮಾಡ್ತಾ ಇದ್ದಾನೆ. ಮೊನ್ನೆ ನೀನ್ ಆಫೀಸ್ಗೆ ಹೋಗಿ ಬಂದಾಗಿಂದ ಅವ್ರ ಕಿರಿಕಿರಿ ತಡ್ಕೊಳಕ್ ಆಗ್ತಿಲ್ಲ ನನಗೆ. ಏನಂತ ನಿನ್ ಗಂಡಂದು? ಅವರಿಗೆ ನಾನು ನಿನ್ ಜೊತೆ ಮಾತಾಡೋದು ಇಷ್ಟ ಆಗಲ್ಲ, ಅದು ಗೊತ್ತಿದ್ರು ನಾನು ನಿನ್ ಜೊತೆ ಮಾತಾಡ್ತಿದ್ದೆ. ಅದಕ್ಕೆ ಮೊನ್ನೆ ಅತ್ತೆಗೂ ನನಗೂ ತುಂಬ ಬೈದ್ಬಿಟ್ರು, ನಿನ್ನೆಯಿಂದ ಸ್ವಲ್ಪ ಸಮಾಧಾನವಾಗಿದ್ದಾರೆ. ಈಗೆಲ್ಲ ಸಾಲ್ವ್ ಆಯ್ತಲ್ಲ, ಮತ್ತೆ ನನಗೆ ಈಗ ಬರೋಕ್ಕೆ ಹೇಳಿದೆ? ಯಾಕಂದ್ರೆ ಇನ್ಮೇಲಿಂದ ನಾವು ಜಾಸ್ತಿ ಮೀಟ್ ಮಾಡೋದು ಬೇಡ ಅಂತ ಹೇಳಕ್ ಬಂದೆ. ಸರಿ, ನನಗೆ ಹೊರಡ್ತೀನಿ. ರಾಜು, ನಾನು ಹೇಳಿದ್ದು ಬೇಜಾರಾಯ್ತಾ? ಏನಿಲ್ಲ, ನಾನು ಹೊರಡ್ತೀನಿ. ಅಟ್ಲೀಸ್ಟ್ ಇದೆಲ್ಲ ಹೇಗಾಯ್ತು ಅಂತನಾದ್ರೂ ಹೇಳಿ ಹೋಗು. ಇದು ನಿನ್ ಗಂಡ ಕೊಟ್ಟಿದ್ದ ಗಿಫ್ಟ್. ಅಂದ್ರೆ? ಅಂದ್ರೆ ರೌಡಿಗಳನ್ನ ಬಿಟ್ಟು ನನ್ನ ಮೇಲೆ ಅಟ್ಯಾಕ್ ಮಾಡ್ಸ. ಹಲೋ, ಏನು ಕಾಫಿ? ಅಲ್ಲಿ ಇಟ್ಟೋಗು, ನಾನು ಸ್ವಲ್ಪ ಗಿರ್ಜಮ್ಮನ ಮನೆ ಹತ್ರ ಹೋಗಿ ಬರ್ತೀನಿ. ಸರಿ, ಹೋಗು. ಹಲೋ, ನಾನೇ ಫೋನ್ ಕಟ್ ಮಾಡಿದ್ದು. ವಾಟ್ಸಪ್ಪಲ್ಲಿ ಚಲುವರಾಜ್ ಫೋಟೋ ಕಳಿಸಿದ್ದೀನಿ ಪಂತ. ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ನ್ಯೂಸ್ ಪೇಪರ್ ಅಂಗಡಿಯಲ್ಲಿ ಬಿದ್ದಿರ್ತಾನೆ. ಹುಡುಗರು ಇದರ ಟೈಮಲ್ಲಿ ನೋಡಿ ಎತ್ತಬೇಕು. ಯಾವುದೇ ಕಾರಣಕ್ಕೂ ಹಾಸ್ಪಿಟ್ಲಿಗೆ ಸೇರಿ ಜೀವ ಉಳಿಸ್ಕೊಳ್ಳೋ ಪರಿಸ್ಥಿತಿ ಬರಬಾರ್ದು. ಜೀವ ಹೋಯ್ತು ಅಂತ ಕನ್ಫರ್ಮ್ ಆದಮೇಲೆ ಅಲ್ಲಿಂದ ಹೊರಡಬೇಕು. ಏನು ಫೋನ್ ಮಾಡ್ದೆ ಬಂದ್ಬಿಟ್ಟಿದ್ಯಾ? ಬಾ ಕುತ್ಕೋ. ನನ್ನ ಗಂಡನ್ನ ಮುಗಿಸ್ಬಿಡು. ನನ್ನ ಗಂಡನ್ನ ಸಾಯಿಸು ಅಂತ ಹೇಳ್ತಾ ಇದ್ದೀನಿ. ಭಾಗ್ಯ, ಇದೇನ್ ಹೇಳ್ತಿದ್ಯಾ? ನಾನ್ ನಿನ್ ಗಂಡನ್ನ ಸಾಯಿಸ್ಬೇಕಾ? ಅವನು ನಿನ್ನ ಸಾಯಿಸ್ಬೇಕು ಅಂತಿದ್ದಾನೆ. ಅವನು ನಿನ್ನ ಸಾಯಿಸೋಕ್ಕಿಂತ ಮುಂಚೆ ನೀನು ಅವನ್ನ ಸಾಯಿಸು. ಆದಷ್ಟು ಬೇಗ ಈ ಕೆಲಸ ಮಾಡಿ ಮುಗಿಸು. ಈ ಕೆಲಸ ಆದ್ರೆ ನಾನು ನೀನು ಮದುವೆ ಆಗಿ ಸುಖವಾಗಿರ್ಬೋದು. ಸಿಕ್ಕಾಕೊಂಡ್ರೆ ನನ್ನ ಗಂಡನ ಕೈಲಿ ಸಿಕ್ಕಾಕೊಂಡ್ರೆ ಕೊಲೆ ಆಗ್ತೀಯ. ಅದೇ ಅವನ್ ಕೊಲೆ ಮಾಡಿ ಪೊಲೀಸ್ ಅವ್ರ ಕೈಲಿ ಸಿಕ್ಕಾಕೊಂಡ್ರೆ ನಾಲ್ಕ ದಿನ ಒಳಗಿರ್ತೀಯ. ನಾನ್ ಜೈಲ್ಗೆ ಹೋದ್ರೆ ಬದುಕು ಸತ್ತಂಗಲ್ವಾ? ಅದಕ್ಕೆ ನಿನ್ನ ದಡ್ಡ ಅನ್ನೋದು. ಆಮೇಲೆ ಇನ್ನೊಂದು ವಿಷಯ, ಅಕಸ್ಮಾತ್ ನೀನ್ ಸಿಕ್ಕಾಕೊಂಡ್ರು ಎಲ್ಲೂ ನನ್ನ ಹೆಸರು ಹೇಳ್ಬೇಡ. ಇಬ್ರು ಒಳಗಡೆ ಹೋದ್ರೆ ಆಮೇಲೆ ಹೊರಗಡೆ ಬರಕ್ಕಾಗಲ್ಲ. ನನ್ನ ಹತ್ರ ದುಡ್ಡಿದೆ, ಇನ್ಫ್ಲೂಯೆನ್ಸ್ ಇದೆ. ನಾಲ್ಕು ದಿನ ನೀನ್ ಜೈಲಲ್ಲಿ ಇದ್ರು ಆಮೇಲೆ ನಾನು ನಿನ್ನ ಹೊರಗಡೆ ಕರ್ಕೊಂಡ್ ಬರ್ತೀನಿ. ಯೋಚನೆ ಮಾಡಿ. ಜಗತ್ತಲ್ಲಿ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಒಂದು ಗೊತ್ತಿಲ್ಲ.
ನನ್ ಮಗ ದುಡಿದ ನಿಜ, ಆದ್ರೆ ನನ್ ಸೊಸೆ ಅವನ್ಕಿನ್ನ ಒಂದ್ ಹೆಜ್ಜೆ ಮುಂದಿಟ್ಬಿಟ್ಲು. ನನ್ ಮಗನೇ ನನ್ ಸೊಸೆ ನಾ ಕೆಲ್ಸ ಕಳ್ಸಿದ್ದ, ಆದ್ರೆ ಒಂದಿವ್ಸ ಅದೇ ಅವನ್ ಬಾಳದ್ ಮುಳ್ಳಾಗತ್ತೆ ಅಂತ ಅವನು ಗೊತ್ತಿರ್ಲಿಲ್ಲ. ಹೆಣ್ಮಕ್ಳನ್ನ ಕೆಲ್ಸ ಕಳ್ಸೋದು ತಪ್ಪಲ್ಲ, ಆದ್ರೆ ಹೆಣ್ಮಕ್ಳು ಹಿಡ್ತ ತಪ್ಪೋ ತಪ್ಪು. ಒಂದು ಸಣ್ಣ ಅನುಮಾನದಿಂದ ಆದ ದುಡುಕು ನಿರ್ಧಾರದಿಂದ ನಮ್ಮ ಮನೆ ನೆಮ್ಮದಿನೇ ಹಾಳಾಗೋಯ್ತು. ಮಗ ಸೊಸೆ ತಮ್ಮ ಜೀವನನೇ ಹಾಳು ಮಾಡಿಕೊಂಡ್ರು. ಗಂಡ ಹೆಂಡತಿ ಜಗಳದಲ್ಲಿ ಕೂಸು ಬಡವಾಯ್ತು ಅನ್ನೋ ಹಾಗೆ ನನ್ನ ಮೊಮ್ಮಗಳಿವತ್ತು ಅನಾಥಳಾಗಿದ್ದಾಳೆ. ಅಪ್ಪ ಅಂದರೆ ಸಮಾಧಿ ತೋರಿಸ್ಬೇಕು, ಅಮ್ಮ ಅಂದರೆ ಜೈಲು ತೋರಿಸ್ಬೇಕು. ಇಂಥ ನರಕ ಯಾವ ಮಕ್ಕಳಿಗೂ ಬೇಡ. ಉಪ್ಪು ತಿಂದು ನೀರು ಕುಡಿಲೇಬೇಕು ಅಂತಾರೆ, ಕೆಲವು ಸರಿ ಏನು ತಿಂದಿರೋರು ಕೂಡ ಇಂಥ ಕಷ್ಟಕ್ಕೆ ಸಿಲುಕಬೇಕಾಗತ್ತೆ. ಇದಕ್ಕೆ ನನ್ನ ಮೊಮ್ಮಗಳೇ ಸಾಕ್ಷಿ. ಮಕ್ಕಳ ಭವಿಷ್ಯನ ರೂಪಿಸೋದು ಪ್ರತಿ ತಂದೆ ತಾಯಿಯ ಕರ್ತವ್ಯ. ಅದನ್ನು ಅರ್ಥಕೊಂಡ್ರೆ ಪ್ರತಿ ಗಾಡಿ ಸೂಪರಾಗಿ ರೆಡಿ ಮಾಡಿದ್ದೀನಿ, ಏನಾದ್ರು ಪ್ರಾಬ್ಲಮ್ ಇದ್ರೆ ವಾಪಸ್ ತಗೊಂಬಾಯ್ತಾ? ಸರಿ ಅಣ್ಣ, ಆಯ್ತು. ತಗೋ, 760 ರೂಪಾಯಿ ಆಗಿದೆ. ಅಣ್ಣ ನಮಸ್ಕಾರ. ನಮಸ್ಕಾರ ಯಾರಿಗೆ ಬೇಕು? ನನ್ನ ದುಡ್ಡೆಲ್ಲಿ? ಹೆಸರಿ ಅಲ್ಲಿಯದ್ ನಾನು. ಇನ್ನೊಂದು 2 ದಿನ ಕೊಟ್ಬಿಡ್ತೀನಣ್ಣ, ಸುಮಾರು ಪೇಮೆಂಟ್ ಬರೋದಿದೆ. ದಿನ ಇದೇಗಳಾಯ್ತಲ್ಲ ನಿಂದು, ಬಾಡಿಗೆ ಕಟ್ಟಕ್ಕಾಗಿಲ್ಲ ಅಂದಮೇಲೆ ಅಂಗಡಿ ಯಾಕೆ ತಗೊಂಡೆ ನೀನು? ಏನು ಮಾಡೋದಣ್ಣ, ಕಸ್ಟಮರ್ಸು ಸರಿಗೆ ಪೇಮೆಂಟ್ ಕೊಡ್ತಾ ಇಲ್ಲ, ನನ್ನ ಕೈಯಲ್ಲೂ ದುಡ್ಡಿಲ್ಲ. ಅದಕ್ಕೆ ನಾನೇನು ಮಾಡಲಿ? ನೋಡು, ನಾಳೆ 1 ದಿನ ಟೈಮ್ ಕೊಡ್ತೀನಿ ಅಷ್ಟೇ. ಕೊಟ್ಟರೆ ಸರಿ, ಇಲ್ಲ ಅಂಗಡಿ ಬಿಟ್ಟು ಖಾಲಿ ಮಾಡ್ಕೊ ಹೋಗ್ತಾ ಇರಬೇಕು. ಗೋಪಿ, 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 ಬಿಟ್ಬಿಟ್ಟು ಎಲ್ಲಿ ಹೋಗಿದ್ದಾರೆ? ರೀ ಯಾರ್ರೀ ಅದು? ಯಾರ್ರಿ ಬಾಗಿಲು ಹಾಕೊಂಡಿದ್ದೀರಾ? ಓಪನ್ ಮಾಡ್ರಿ. ಹಲೋ, ಯಾರು? ಮೋಹಿನಿ ಬಂದಿದೆ. ರೂಪಾ, ಏನಿದು ಹುಡುಗಾಟ? ಯಾರೋ ಫೋನ್ ಮಾಡ್ತಾ ಇದ್ದಾರೆ, ಬಾಗಿಲು ತೆಗಿ. ಆ ಮೋಹಿನಿ ನಿನ್ ಮೇಲೆ ಎಗರು ಬೀಳತ್ತೆ. ಬಾಗಿಲು ತೆಗಿ, ನಾನೇ ಆ ಮೋಹಿನಿ ಮೇಲೆ ಎಗರು ಬೀಳ್ತೀನಿ, ಆವಾಗ ಗೊತ್ತಾಗುತ್ತೆ ಯಾರು ನಿಜವಾದ ಮೋಹಿನಿ ಅಂತ. ಈ ಮೋಹಿನಿ ನಂಗೆ ಇವತ್ತು ಹಿಡ್ದಿದಲ್ಲ, ಒಟಾರಾಗಿ ಬಂದಾಗ್ಲೇ ಅಣ್ಣ ಕ್ಲೀನ್ ಬೋಲ್ಡ್. ಥೂ ಬಿಡಿ, ಕಸ್ಟಮರ್ ಯಾರಾದ್ರೂ ಬಂದ್ಬಿಟ್ರ?
ಸರಿ ಗೋಪಿ, ನಾನು ಆಮೇಲೆ ಬರ್ತೀನಿ. ಎಷ್ಟೆಲ್ಲ ನಡೆದ್ರು ಗೋಪಿ ಮೇಲೆ ಅನುಮಾನ ಬರ್ಲಿಲ್ಲ ಅಲ್ಲ? ಇಲ್ಲ ಸರ್, ಅನುಮಾನ ಬರ್ಲಿಲ್ಲ. ಮಗುಗ್ ಹಾಗಾಗಿ ಹುಷಾರ್ ತಪ್ಪಿತ್ತು ಅಲ್ವಾ, ಅದಕ್ಕೆ. ನಿಮ್ಗೆಲ್ಲ ವಿಚಾರ ಗೊತ್ತಿದ್ದು ಗೋಪಿನ ಶೀಲ್ಡ್ ಮಾಡ್ತಾ ಇದ್ರ ಅಂತ ನನಗೆ ಅನುಮಾನ ಬರ್ತಿದೆ. ನಾನು ಕರೆದಾಗ ನೀವು ವಿಚಾರಣೆಗೆ ಬರಬೇಕಾಗತ್ತೆ. ಹೇಳ್ಕೊಂಡು ನಡೀರಿ ಅಣ್ಣ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಹೇಳು ಮತ್ತೆ ಹೇಳು ನಿಜ ಬಗಡಿದ್ರೆ ಸರಿ ಹೇಳ್ತಿದ್ಸ. ರೂಪಾಯಿಲಿಗೆ ಬಂದಿದ್ದು ಹೊಸದ್ರಲ್ಲಿ ನಮ್ಮ ಸೆಲೂರಿಗೆ ಮೇಕಪ್ ಕಲಿಯಕ್ಕೆ ಬರ್ತಾ ಇದ್ಲು ಸರ್. ಆಗಲೇ ನನಗೂ ಅವಳಿಗೂ ಸಂಬಂಧ ಬೆಳೀತು. ಮಗಳಿಗೆ ಹುಷಾರಿಲ್ಲ ಅಂತ ಗೊತ್ತಾಗಿ ರವಿ ಊರಿಗೆ ಹೊರಟ. ನಾನೇ ಇವಳಿಗೆ ನೀನು ಹೋಗ್ಬೇಡ ನನ್ನ ಜೊತೆನಿರು ಅಂತ ಹೇಳಿ ಉಳಿಸ್ಕೊಂಡೆ ಸರ್. ಚೆನ್ನಾಗೇ ನಡೀತಾ ಇತ್ತು ಸರ್, ಆದ್ರೆ ಅವಳು ಮಗಳು ಬೆಳೀತಾ ಇದ್ಲು. ನಮ್ಮಿಬ್ರು ಮಧ್ಯೆ ಅಡುಗೋಡೆ ತರ ಆಗ್ಬಿಟ್ಟು. ಅಯ್ಯೋ ಬಿಡಿ, ಯಾರಾದ್ರೂ ನೋಡ್ಬಿಟ್ರೆ. ಶ್ರುತಿ, ಯಾಕಮ್ಮ ಇಷ್ಟು ಬೇಗ ಬಂದೆ? ಟ್ಯೂಷನ್ ಇರ್ಲಿಲ್ವಾ? ಅಮ್ಮ ಮ್ಯಾಮ್ ಊರ್ಗೆ ಹೋಗಿದ್ದಾರೆ, ಅದಕ್ಕೆ ಟ್ಯೂಷನ್ ರಜಾ. ಸರಿ, ಮನೇಲಿ ತಿಂಡಿ ಇಟ್ಟಿದ್ದೀನಿ, ಹೋಗಿ ತಿನ್ಕೋತಾ ಇರೋ, ಬರ್ತೀನಿ. ಹೋಗಿ ಹೋಗಿ. ಶ್ರುತಿನ ಯಾಕೆ ಇಲ್ಲೇ ಇಟ್ಕೊಂಡಿದ್ದೆ? ಇನ್ನ ಊರಿಗೆ ಕಳಿಸು. ಏನು ಮಾತಾಡ್ತಿದ್ಯಾ ನೀನು? ಅವಳಿಗೆ ಹುಷಾರಿಲ್ಲ ಅಂತ ಗೊತ್ತಿಲ್ವಾ ನಿನಗೆ? ನಾನು ಈ ಊರಲ್ಲಿ ಉಳ್ಕೊಂಡಿದ್ದೆ ಅವಳಿಗೋಸ್ಕರ, ಚೆನ್ನಾಗಿ ಟ್ರೀಟ್ಮೆಂಟ್ ಕೊಡಿಸ್ಬೇಕು ಅಂತ. ಸಾರಿ, ಮರ್ತ್ಬಿಟ್ಟು ಹೇಳ್ಬಿಟ್ಟೆ, ಬೇಜಾರು ಮಾಡ್ಕೋಬೇಡ. ಅವಳ ಆರೋಗ್ಯಕ್ಕೆ ತುಂಬಾ ಖರ್ಚಾಗ್ತಿತ್ತು ಸರ್. ಯಾವಾಗ ಟ್ಯಾಟೂ ಹಾಕು ಅಂತ ಕೇಳ್ಕೊಂಬಂದ್ಲು, ಅದೇ ಒಂದು ಒಳ್ಳೆ ಅವಕಾಶ ಅನ್ಕೊಂಡೆ ಸರ್. ಸೂಜಿಗೆ ಟ್ಯಾಟೂ ಹಾಕಿದೆ ಸರ್. ಚಿಕ್ಕ ಮಗು ವಿಷಾಕಿದೆಯಲ್ಲ, ನೀನೊಬ್ಬ ಮನುಷ್ಯನೇನೋ ಸರ್? ಗೊತ್ತಾಗಿಲ್ಲ ಸರ್, ದಯವಿಟ್ಟು ಕ್ಷಮಿಸ್ಬಿಡಿ ಸರ್, ಪ್ಲೀಸ್ ಪ್ಲೀಸ್. ಸಾಯೋವರೆಗೂ ಜೈಲಲ್ಲಿರು, ಆಗ ಕ್ಷಮೆ ತಾನಾಗೆ ಬರುತ್ತೆ. ಸರ್ 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 ಬೇಡ ಸರ್, ಸರ್ 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 ಪ್ಲೀಸ್ ಸರ್ ಸರ್. ಮನೆಯಲ್ಲಿ ಒಂದು ಮಗು ಅಂತ ಆದ್ಮೇಲೆ ಹೆತ್ತವರಿಗೆ ಅಪ್ಪ ಅಮ್ಮ ಅನ್ನೋ ಪಟ್ಟ ಕೊಡ್ತೀವಿ.
ಅಲ್ಲಿವರೆಗೂ ಇಂಥವ್ರ ಮಗ ಅಥವಾ ಮಗಳು ಅಂತ ಕರೆಸ್ಕೊಳ್ತಿದ್ದವರು, ಅದಾದಮೇಲೆ ಇಂಥವ್ರಿಗೆ ಅಪ್ಪ ಅಮ್ಮ ಅಂತ ಅನ್ಸ್ಕೊಳ್ತೀನಿ. ನಿಜವಾಗ್ಲೂ ಅದು ಎಂಥ ದೊಡ್ಡ ಪ್ರಮೋಷನ್ ಅಲ್ವಾ. ಪ್ರತಿಯೊಬ್ಬರು ಹಂಬಲ ಒಂದು ಮಗು. ಆ ಮಗು ಬಾಯಿ ತುಂಬ ಅಪ್ಪ ಅಮ್ಮ ಅಂತ ಕರೆದಾಗ ಸಿಗುವಂಥ ಆನಂದ ಸಂತೋಷ ಬೇರೆ ಯಾವುದ್ರಲ್ಲೂ ಇಲ್ಲ. ಕೆಲವರು ತಮ್ಮ ಸ್ವಾರ್ಥಕ್ಕೋಸ್ಕರ ಆ ಸಿಹಿಗಳಿಗೆ ನಾ ಅರ್ಥ ಮಾಡಿಕೊಳ್ಳದೆ ಅಮಾಯಕ ಮಕ್ಕಳನ್ನ ಬಲಿ ತಗೊಳ್ತಾರೆ. ಪಾಪ ಆ ಮಗುಗೆ ಇಂಥ ಕ್ರೂರವಾದ ಘಟನೆ ನಡೀಬಹುದು ಅನ್ನೋ ಕಲ್ಪನೆನೂ ಇರೋದಿಲ್ಲ. ಶ್ರುತಿ ಕೂಡ ಟ್ಯಾಟೂ ಹಾಕಿದ ಅಂಕಲ್ ಕೈಗೆ ಮುತ್ತು ಕೊಟ್ಟಿದ್ಲೋ ಏನೋ, ಆದರೆ ಅದೇ ಕೈ ತನ್ನ ಜೀವ ಹೀರ್ಬಿಟ್ಟಿದೆ ಅಂತ ಆ ಮಗುಗೆ ಗೊತ್ತೇ ಆಗಿಲ್ಲ. ನಮ್ಮ ಸ್ವಾರ್ಥ ನಮ್ಮನ್ನು ಓವರ್ಟೇಕ್ ಮಾಡೋಕ್ಕಿಂತ ಮುಂಚೆ ಮಾನವರಾಗೋಣ.